ಸ್ಟೂಡೆಂಟ್ಸ್, ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಿಎಸ್ಟಿನಲ್ಲಿ ಮೊನ್ನೆ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ 2020-21 ಅಲ್ಲಿ ಜಿಎಸ್ಟಿ ಎಕ್ಸಾಮ್ ಆಗಿದೆ. ಇದರಲ್ಲಿ ಸೆಕ್ಷನ್ ಸಿ ನಲ್ಲಿ ಒಂದು 3 ಪ್ರಾಬ್ಲಮ್ಸ್ ಕೇಳಿದ್ದಾರೆ, ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಿಮ್ಗಿದೆಯಾ ಜಿಎಸ್ಟಿ? ಇಲ್ಲ, ಸುಮ್ಮನೆ ಕೇಳಿಸ್ಕೊತಾರೆ, ಪರವಾಗಿಲ್ಲ. ಓಕೆನಾ? ಇಲ್ಲಿ ಪ್ರಾಬ್ಲಮ್ ನಂಬರ್ 9 ಅಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ. ಫಾಲೋಯಿಂಗ್ ಆರ್ ದಿ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ದ ವ್ಯಾಲ್ಯೂಬಲ್ ಟ್ಯಾಕ್ಸಬಲ್ ಸರ್ವಿಸಸ್ ಅಂಡ್ ಜಿಎಸ್ಟಿ ಲಯಬಿಲಿಟಿ 18% ಫಾರ್ ದ ಮಂತ್ ಆಫ್ ಆಗಸ್ಟ್ 2020 ಆಲ್ ಸರ್ವಿಸಸ್ ರೆಂಡರ್ಡ್ ವಿತ್ ಇನ್ ದ ಸ್ಟೇಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನೇನ್ ಪಾಯಿಂಟ್ ಬರುತ್ತೆ ಒಂದೊಂದೊಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಬರೀತಾ ಇರ್ತೀನಿ. ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ GST payable. ನೋಡಿ, ಎಲ್ಲಾ ಸರ್ವಿಸಸ್ ವಿತಿನ್ ದ ಸ್ಟೇಟ್ ಕೊಟ್ಟಿರೋದ್ರಿಂದ ನಾವು ಸೆಂಟ್ರಲ್ ಜಿಎಸ್ಟಿ ಕಟ್ಟಬೇಕು ಮತ್ತೆ ಸ್ಟೇಟ್ ಜಿಎಸ್ಟಿ ಕಟ್ಟಬೇಕು. ಟೋಟಲ್ ಜಿಎಸ್ಟಿ ಪರ್ಸೆಂಟೇಜ್ 18% ಅಂತ ಹೇಳ್ತಾ ಇದ್ದೇನೆ. ಆ 18% ಅಲ್ಲಿ 9% ಸೆಂಟ್ರಲ್ ಜಿಎಸ್ಟಿ ಹೋಗುತ್ತೆ ಮತ್ತೆ 9% ಸ್ಟೇಟ್ ಜಿಎಸ್ಟಿ ಬರುತ್ತೆ. ಸೊ ಇಲ್ಲಿ ಐಜಿಎಸ್ಟಿ ಏನು ಬರೋದಿಲ್ಲ. ಕಾರಣ ಏನಂದ್ರೆ ಎಲ್ಲಾ ಸರ್ವಿಸಸ್ ಕೂಡ ವಿತಿನ್ ದ ಸ್ಟೇಟ್ ಅಲ್ಲೇ ಕೊಟ್ಟಿರೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಪರ್ಟಿಕ್ಯುಲರ್ಸ್ ಏನಂತ ಹೇಳ್ತೀವಿ, ಟ್ಯಾಕ್ಸಬಲ್ ಅಥವಾ ಟೈಪ್ ಆಫ್ ಸರ್ವಿಸ್ ಅಂತ ಬರೀತೀವಿ. ಟೈಪ್ ಆಫ್ ಸರ್ವಿಸ್ and value of service, next to central GST and state GST. ಇದು 9%, ಇದು ಕೂಡ 9% ಅಂತ ಹೇಳ್ತಾರೆ. ಟೋಟಲ್ 18%. ಓಕೆನಾ? ಈಗ ರೂಲ್ಸ್ ಹಾಕೋಣ. ರೂಲ್ಸ್ ಹಾಕಿದ್ರೆ ಒಂದೊಂದೇ ಪಾಯಿಂಟ್ ನಿಧಾನಕ್ಕೆ ಅರ್ಥ ಮಾಡ್ಕೋಣ, ಅರಿ ಏನು ಇಲ್ಲ. ಓಕೆನಾ? ಈಗ ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ದಾರೆ, ಸರ್ವಿಸಸ್ ಪ್ರೊವೈಡೆಡ್ ಬೈ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್. ಸಿ, ಈ ಫಸ್ಟ್ ಪಾಯಿಂಟ್ ಇದೆ ಎಂಬ ಸರ್ವಿಸಸ್ ರೆಂಡರ್ಡ್ ಬೈ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್, ಇದು ಯಾವುದೇ ಕಾರಣಕ್ಕೂ ಟ್ಯಾಕ್ಸಬಲ್ ಆಗಲ್ಲ. ಇದನ್ನ ಎಕ್ಸೆಂಪ್ಟೆಡ್ ಸರ್ವಿಸ್ ಅಂತ ಕರೀತೀವಿ. 3 ಕಾಲಮ್ ಅನ್ನು ಡ್ಯಾಶ್ 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 ಅಂತ ಕರೆಯ. ಎರಡನೇ ಏರಿಯಲ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ. ಸರ್, ಏರಿಯಲ್ ಅಡ್ವರ್ಟೈಸ್ಮೆಂಟ್ ಅಥವಾ ಅಡ್ವರ್ಟೈಸಿಂಗ್ ಅಂದ್ರೆ ಏನು ಅಂದ್ರೆ, ಇಟ್ ಮೇ ಬಿ ಥ್ರೂ ದ ಏರಿಯಲ್ಸ್. ಓಕೆ, ಇಟ್ ಮೇ ಬಿ ಅಡ್ವರ್ಟೈಸ್ಮೆಂಟ್, ಇಟ್ ಮೇ ಬಿ ಲೈಕ್ ರೇಡಿಯೋ ಅಡ್ವರ್ಟೈಸ್ಮೆಂಟ್, ಆರ್ ಇಟ್ ಮೇ ಬಿ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್, ಆರ್ ಯಾವುದೇ ತರದ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅದು ಟ್ಯಾಕ್ಸಬಲ್ ಸರ್ವಿಸ್ ಆಗುತ್ತೆ. ಸೊ 2 lakh rupees, ಓಕೆನಾ, ಟ್ಯಾಕ್ಸಬಲ್ ಸರ್ವಿಸ್. ಅದರಲ್ಲಿ 9% CGST ಅಂತ ಹೇಳಿದ್ರೆ 18,000 rupees CGST ಅಂಡ್ 18,000 rupees SGST ಆಗುತ್ತೆ. ಮೂರನೇ ಪಾಯಿಂಟ್, ಸರ್ವಿಸಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ಸ್ ಅಂತ ಹೇಳ್ತಾರೆ. ನೋಡಿ, ಪ್ರೈವೇಟ್ ಟ್ಯೂಷನ್ಸ್ ಏನಾದ್ರೂ ಕೊಟ್ಟು ಚಾರ್ಜ್ ಮಾಡಿದ್ರೆ ಅದನ್ನ ನಾವು ಟ್ಯಾಕ್ಸಬಲ್ ಸರ್ವಿಸ್ ಅಂತ ಹೇಳ್ತೀವಿ. ಸೊ ದೇರ್ ಬೈ 60,000 rupees ನ ಚಾರ್ಜ್ ಮಾಡ್ತೀವಿ. ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ, ಅಮ್ಮ ಎಷ್ಟು ಬರುತ್ತೆ ನೋಡಪ್ಪ, 60,000 × 9% 5,400 rupees ನ ಟ್ಯಾಕ್ಸಬಲ್ ಮಾಡ್ತೀವಿ. ನೆಕ್ಸ್ಟ್ 4th, ಸ್ಪೀಡ್ ಪೋಸ್ಟ್ ಸರ್ವಿಸಸ್, ಇದು ಕೂಡ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ದೇರ್ ಬೈ 1 lakh rupees ಮೇಲೆ 9% 9,000 ಟ್ಯಾಕ್ಸಬಲ್ ಆಗುತ್ತೆ.
नेक्स्ट ऐदने पॉइंट हाउस गिवन ऑन रेंट फॉर कमर्शियल पर्पस अंत नोडी हाउस गिवन फॉर कमर्शियल पर्पस कमर्शियल पर्पस इट इज अ टैक्सेबल सर्विस आगते सो देयर बाय टोटल 6 लाख रुपीस सो 5% 54,000 रुपीस सीजीएसटी एसजीएसटी कटबेकागुत्ते वैल्यू ऑफ रेंट सर हाउस गिवन फॉर कमर्शियल पर्पस अंद्रे टैक्स अदे एनादरू रेसिडेंशियल पर्पस एक्सेम्प्टेड अंत तिळ्कोळ्ळि ओकेना सो वैल्यू ऑफ सर्विस रेंडर्ड टू फ्रेंड रेंडर्ड टू फ्रेंड ओकेना रेंडर्ड टू फ्रेंड इट इज फुली टैक्सेबल सर फ्रेंड गल्वा सर कोड्ता इरोदु एनक्के सर टैक्स माडबेकु अंद्रे इनकम टैक्स अथवा डायरेक्ट टैक्स इनडायरेक्ट टैक्सेस एनेन इदे अंद्रे नीव सर्विस टैक्सेस चार्ज माडबेकु आयता निम फ्रेंड गे बेकारे फ्री आगे सर्विस कोडि आद्रे जीएसटी पेमेंट माडि अंत हेळिदरु सो 9,000 and 9,000 रुपीस नेक्स्ट पॉइंट सर्विसेस रेंडर्ड टू यूएनओ सर्विसेस rendered to UNO is fully exempted so therefore it is --. Next to certification of exchange control is also taxable service so therefore on 1 lakh rupees 9% is 9,000 and 9,000 taxable agutte next ninth one is secretarial audit is fully taxable service 40,000 is the value of service 9% of which is 3,600. Fees to act as a liquidator. Do kuda fees to act as a liquidator. This is also a taxable service. So thereby, on 2 lakh rupees, 18,000 is taxable. Next to vacant land used for horticulture, sericulture, agriculture and that to get right exemption could be so thereby land used for horticulture is fully exempted service --. Next sale of time slot by broadcasting organization fully taxable so slot time for broadcasting fully taxable on 2 lakh rupees 9% is 18,000 taxable service 2 lakh rupees 18,000. Here, next services rendered within Indian territorial water. See any services which is rendered within the Indian territorial services water, which is fully taxable service. Andre, namma deshada olagade irthakkantaha okena samudrada margada mukantara. ನಮ್ಮ ದೇಶದಲ್ಲೇ ಬರ್ತಕ್ಕಂತ ಸಮುದ್ರ ಇದರಲ್ಲಿ ವಾಟರ್ ಕೊಡುವಂತ ಸರ್ವಿಸಸ್ ನ ನಾವು ಟ್ಯಾಕ್ಸಬಲ್ ಮಾಡ್ತೀವಿ ಸೋ ದೇರ್ಫೋರ್ ಸರ್ವಿಸಸ್ ರೆಂಡರ್ಡ್ ವಿತ್ ಇನ್ ಇಂಡಿಯನ್ ವಾಟರ್ ಟ್ಯಾಕ್ಸಬಲ್ ಸರ್ವಿಸ್ ಇಟ್ ಈಸ್ 20 ಲ್ಯಾಕ್ಸ್ on 20 lakhs
we tax 9% as 1,80,000 and 1,80,000 rupees. Next is service related to supply of farm labor exempted. Service related to supply of water to agriculture exempted. Exempted and dash dash dash. Now we can see what is the GST paid. So if you check the totals, okay, 20, 24, 25, 26, 33, 33, 34, 34 lakh rupees bandai. Idu idar mele 9% ama yes barutama 34 lakhs mele 9% 3,06,000. 3,06,000. So 3,06,000 and 3,06,000. This is the GST payroll. 14 marks 14 points 14 marks. Okay, now this is Bangalore Central University question. Copy my question.